ಈಗಾಗಲೇ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಸಿಕ್ಕಪಟ್ಟೆ ಅನಾಲಿಸಿಸ್ ನಡೆದು ಹೋಗಿದೆ. ಹಚ್ಚ ಹಸಿರನ್ನು ಹೊದ್ದುಕೊಂಡಿರುವ ಜಾಗ, ಅತ್ಯದ್ಭುತವಾದಂಥ ಜನ ಮತ್ತು ಕಾಫಿಯ ಘಮಲು, ಅದರ ಜೊತೆಗೆ ಸಾಹಿತ್ಯ ಕ್ಷೇತ್ರದ ದಿಗ್ಗಜರಿಗೆ ಅತ್ಯಂತ ಹೆಸರುವಾಸಿಯಾಗಿರುವ ಕ್ಷೇತ್ರ. ಚುನಾವಣೆ ಪೈಪೋಟಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ. ಕಳ ಸಲ 2018ನಲ್ಲಿ ಏನಾಗಿತ್ತು, ಸಿ ಟಿ ರವಿ ಗೆದ್ದಿದ್ರು, ಬಿ ಎಲ್ ಶಂಕರ್ ನಿಂತ್ಕೊಂಡಿದ್ರು ಕಾಂಗ್ರೆಸ್ನಿಂದ. ಜೆ ಡಿ ಎಸ್ ಏನು ಭಾಳ ಕಡಿಮೆ ಇದೆ ಅಂತಿಲ್ಲ, ಚಿಕ್ಕಮಗಳೂರಿನಲ್ಲಿ ಹರೀಶ್ ಅನ್ನೋರು ಬಹುಶಃ ನಿಂತ್ಕೊಂಡಿದ್ರು ಕಳೆದ ಸಲ. ಸುಮಾರು 38-39 ಸಾವಿರ ಓಟ್ಗಳನ್ನು ಅವರು ಪಡೆದುಕೊಂಡಿದ್ರು. ಈ ಸಲ ಪರ್ಮಿಟೇಷನ್ ಮತ್ತು ಕಾಂಬಿನೇಷನ್ ಮತ್ತು ರಾಜಕೀಯ ಲೆಕ್ಕಾಚಾರ ಬೇರೆ ಥರ ಇದೆ. ಗಮನಿಸಿ ಬಿಡೋಣ ಹಾಗಿದ್ರೆ. ಲೆಟ್ ಅಸ್ ಬಿಗಿನ್ ನೌ. ಯಾರು ಚಿಕ್ಕಮಗಳೂರಿನಲ್ಲಿ ಕೀರ್ತಿ ಪತಾಕೆಯನ್ನು ಹಾರಿಸೋದಕ್ಕೆ ಸರ್ವಸನ್ನದ್ಧವಾಗಿದ್ದಾರೆ? ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಸರ್ವೆ ಮೊದಲ ಫಲಿತಾಂಶ ನಿಮ್ಮ ಮುಂದೆ ನಾವು ಬಿಡ್ತಾ ಇದ್ದೀವಿ. ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆಸ್ ಯೂಶುವಲ್ ಸಿಕ್ಕಾಪಟ್ಟೆ ಜನರು ಸ್ಪಂದಿಸಿದ್ದಾರೆ, ಅತ್ಯಂತ ಉತ್ಸಾಹದಿಂದ ಜನತೆ ಪಾಲ್ಗೊಂಡಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಚಿಕ್ಕಮಗಳೂರು ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಕಾಫಿ ನಾಡಿನ ಘಮಲಿರುವ ಚಿಕ್ಕಮಗಳೂರು ಕ್ಷೇತ್ರದಿಂದ ಯಾರ್ಯಾರು ಫೋನ್ ಮಾಡಿದರು, ಎಷ್ಟು ಜನ ಫೋನ್ ಮಾಡಿದರು, ಹೆಣ್ಮಕ್ಕಳು ಎಷ್ಟು ಜನ ಫೋನ್ ಮಾಡಿದರು, ಪುರುಷರು ಎಷ್ಟು ಜನ ಫೋನ್ ಮಾಡಿದರು, ಪ್ರಾಬಲ್ಯಗಳು ಯಾರ್ಯಾರು ಹೆಂಗೆಂಗೆ ಸಾಧಿಸಿದ್ದಾರೆ, ಚಿಕ್ಕಮಗಳೂರು ಚುನಾವಣಾ ರಣರಂಗದಲ್ಲಿ ಗೆದ್ದು ಬರುವ ಆ ರಣಧೀರ, ಆ ರಣಕಲಿ ಯಾರು? ಓಕೆ, ಇವತ್ತು ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡಿಕೊಂಡ್ವಿ. ನಿರಂತರವಾದಂಥ ಕರೆಗಳು ಬರುವುದಕ್ಕೆ ಶುರುವಾದವು. ಚಿಕ್ಕಮಗಳೂರು ಕ್ಷೇತ್ರದಿಂದ ಬೆಳಗ್ಗೆಯಿಂದ ಸಾವಿರ 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 ಸಂಖ್ಯೆಯಲ್ಲಿ ಕರೆ ಮಾಡಿ, ಸಾರ್ ಇವ್ರಿಗೆ ಸಾರ್ ನಮ್ಮ ಓಟೋ, ಸಾರ್ ಅವ್ರಿಗೆ ಸಾರ್ ನಮ್ಮ ಓಟೋ, ಆಮೇಲೆ ನಮ್ಮ ಸಮಸ್ಯೆ ಇದು ಸಾರ್, ನಮ್ಮ ತೊಂದರೆ ಇದು ಸಾರ್, ಇಲ್ಲಿ ಕೇವಲ ಧರ್ಮ ರಾಜಕೀಯ ಮಾತ್ರ ಅಲ್ಲ ಸಾರ್, ಬೇರೆ ಬೇರೆನೂ ಇದೆ ಸಾರ್, ಅಭಿವೃದ್ಧಿಯೂ ಇದೆ ಸಾರ್ ಅಂತಂದರು. ಹಾಗಾಗಿ ಇಟ್ಸ್ ಎ ಟ್ರಯಾಂಗ್ಯುಲರ್ ಫೈಟ್. ಬಿಗ್ ಥಿಂಗ್ ನಂಬರ್ 1 ಟೇಕ್ ಅವೇ, ತ್ರಿಕೋನ ಸ್ಪರ್ಧೆ ಚಿಕ್ಕಮಗಳೂರಿನಲ್ಲಿ 9341 ಮತಗಳು ಟೋಟಲ್ ಕೇವಲ 3 ಗಂಟೆಗಳ ಅವಧಿಯಲ್ಲಿ ಚಲಾವಣೆಯಾದವು. ಪುರುಷರು 8181 ಜನ, ಹೆಣ್ಮಕ್ಕಳು 1160 ಜನ, ಇತರರಿಗೆ ಒಟ್ಟು 21 ಓಟ್ಗಳನ್ನು ಚಿಕ್ಕಮಗಳೂರು ಮತದಾರರು ಹಾಕಿದ್ದಾರೆ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಒಟ್ಟು 3524 ಮತಗಳು ಗಮನದಲ್ಲಿರಲಿ. 3138 ಪುರುಷರು, ಹೆಣ್ಮಕ್ಕಳು 386 ಜನ ಓಟ್ ಹಾಕಿದ್ದಾರೆ. ಜಾತ್ಯತೀತ ಜನತಾ ದಳ ಜೆ ಡಿ ಎಸ್ಗೆ 2963 ಟೋಟಲ್ ಮತಗಳು ಬಂದಿದ್ದಾವೆ. ಜೆ ಡಿ ಎಸ್ಗೆ ಗಂಡಸರು 2455 ಮತಗಳನ್ನು ಹಾಕಿದರೆ ಹೆಣ್ಣುಮಗಳು 508 ಮತಗಳು, ಕಾಂಗ್ರೆಸ್ ಪಕ್ಷಕ್ಕೆ ಒಟ್ಟು 2833 ಮತಗಳನ್ನು ಮತದಾರರು ಹಾಕಿದ್ದಾರೆ. ಅದಾದ ಮೇಲೆ ಟೋಟಲ್ ಕಾಂಗ್ರೆಸ್ ಪರ ಎಷ್ಟಿದೆ, ಸ್ಟ್ರೈಕ್ ರೇಟ್ ಎಷ್ಟಿದೆ ಸದ್ಯದ ಮಟ್ಟದ್ದು ಅಂತಂದರೆ 100-30 ಇದೆ ಕಾಂಗ್ರೆಸ್ದು, ಶೇಕಡ 38% ಭಾರತೀಯ ಜನತಾ ಪಕ್ಷದಿದೆ. ಜೆ ಡಿ ಎಸ್ ಇಸ್ ಕ್ವೈಟ್ ಗುಡ್, ನಾಟ್ ಬ್ಯಾಡ್ ಅಟ್ ಆಲ್. ಸದ್ಯದ ಟ್ರೆಂಡ್ ಪ್ರಕಾರ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ನ ನಡುವೆ ತ್ರಿಕೋನ ಸ್ಪರ್ಧೆ ಇದೆ. ಎರಡು ಪಕ್ಷಗಳ ತೀವ್ರ ಪೈಪೋಟಿ ನಡುವೆ ಮತ್ತೆ ಸಿ ಟಿ ರವಿ ಅವರ ವರ್ಚಸ್ಸು ಕೈ ಹಿಡಿದಿದೆ. ಜೆ ಡಿ ಎಸ್ ಕಾಂಗ್ರೆಸ್ ಪಕ್ಷಗಳ ಭಾರಿ ಪೈಪೋಟಿ ಮಧ್ಯೆ ಭಾರತೀಯ ಜನತಾ ಪಕ್ಷಕ್ಕೆ ಖಂಡಿತವಾಗ್ಲೂ ಕೂಡ ಮುನ್ನಡೆ ಕಾಣಿಸ್ತಾ ಇದೆ ನಮಗೆ. ಆದರೆ ವೆರಿ ಇಂಟ್ರೆಸ್ಟಿಂಗ್ಲಿ, ಕಳೆದ ಸಲ 3ನೇ ಸ್ಥಾನದಲ್ಲಿದ್ದಂಥ ಜೆ ಡಿ ಎಸ್ ಈ ಸಲ 2ನೇ ಸ್ಥಾನಕ್ಕೆ ಬಂದಿದೆ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇವತ್ತಿನ ಮೊದಲ ಫಲಿತಾಂಶ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಜೆ ಡಿ ಎಸ್ ವಿರುದ್ಧ ಬಿಜೆಪಿಗೆ ಬಹಳ ಸ್ಪಷ್ಟವಾದಂಥ ಮುನ್ನಡೆ ಇದೆ. ಔಟ್ ಆಫ್ ನಿಯರ್ಲಿ 10,000 ಕಾಲ್ಸ್ ವಿಚ್ ವಿ ರಿಸೀವ್ಡ್, ಅದರಲ್ಲಿ 561 ಮತಗಳಿಂದ ಮುನ್ನಡೆಯನ್ನು ಪಡೆದುಕೊಂಡಿದೆ ಬಿಜೆಪಿ. ಸಮೀಕ್ಷೆಯಲ್ಲಿ ಬಿಜೆಪಿ ನಂತರದ ಸ್ಥಾನದಲ್ಲಿ ಜೆ ಡಿ ಎಸ್ ಇದೆ. ಬಟ್ ವೆರಿ ಇಂಟ್ರೆಸ್ಟಿಂಗ್ಲಿ, ಜೆ ಡಿ ಎಸ್ ಆದಮೇಲೆ 3rd ಪ್ಲೇಸ್ಗೆ ಕಾಂಗ್ರೆಸ್ ಕುಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ನಮಗೆ. ಸೊ ಹಾಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸದ್ಯದ ಟ್ರೆಂಡ್ ನಾವು ಗಮನಿಸ್ತಾ ಇದ್ದೀವಿ. ಇದೇ ಮೊದಲ ಬಾರಿಗೆ ಜೆ ಡಿ ಎಸ್ನ ಬಿ ಎಂ ತಿಮ್ಮಶೆಟ್ಟಿ ಅವರು ಕಣಕ್ಕಿಳಿದಿದ್ದಾರೆ. ಭಾಳ ಹೆಸರು ಮಾಡಿದ್ದಾರೆ ಅವರು, ಭಾಳ ಒಳ್ಳೆ ಕೆಲಸಗಾರರು, ಗ್ರೌಂಡ್ ಲೆವೆಲಿಂದ ಪಾಪ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಅವ್ರ ಬಗ್ಗೆ ಭಾಳ ಒಲಿವಿದೆ. ಹಾಗಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ನಡುವೆ ನೇರ ಪೈಪೋಟಿ. ಕಾಫಿ ನಾಡಲ್ಲಿ ಮತ್ತೊಮ್ಮೆ ಕೇಸರಿ ಕಲಿ ಸಿ ಟಿ ರವಿ ವಿಜಯ ಪತಾಕೆಯನ್ನು ಹಾರಿಸಬಹುದಾ? ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಎಷ್ಟು ಜನ ಇದ್ದಾರೆ ಅಂತಂದರೆ ಕಾಂಗ್ರೆಸ್ನವರಿಗೆ ಗೊತ್ತಿಲ್ಲ ಅಷ್ಟು ಜನ ಇದ್ದಾರೆ. ಗಾಯತ್ರಿ ಶಾಂತೇಗೌಡರು, ಹರೀಶು, ಮಡಿಮನೆ ಸತೀಶು, ಇವರೆಲ್ಲರ ನಡುವೆ ಇನ್ನೂ 1 ಜನ ಇದ್ದಾರೆ. ಹೀಗಾಗಿ ಜೆ ಡಿ ಎಸ್ ಪಕ್ಷದಿಂದ ಈಗಾಗಲೇ ನಿಮಗೆ ಗೊತ್ತಲ್ಲ, 1 ಹಂತದ ಟಿಕೆಟನ್ನು ಘೋಷಣೆ ಮಾಡಿ ಆಗಿದ್ದು
ತಿಮ್ಮಶೆಟ್ಟಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವಿನ ಒಂದು ರೀತಿ ಸಾಂಪ್ರದಾಯಿಕ ಫೈಟ್ ಇರುವ ಕ್ಷೇತ್ರದಲ್ಲಿ ಚಿಕ್ಕಮಗಳೂರಿನಲ್ಲಿ ಜೆಡಿಎಸ್ಗೆ ಒಂದು ಸ್ವಲ್ಪ ಒಲವು ಕಾಣಿಸ್ತಾ ಇದೆ. ಬಹಳ ಮುಖ್ಯವಾಗಿ ಮಹಿಳಾ ಮತದಾರರು ಸಾರ್ ನಮಗೆ ಜೆಡಿಎಸ್ ಒಳ್ಳೇದು ಅನಿಸ್ತಾ ಇದೆ ಸಾರ್ ಈ ಸಲ ಅನ್ನುವ ರೀತಿ ಅಭಿಪ್ರಾಯವನ್ನು ನಮಗೆ ಕರೆ ಮಾಡಿ ಹಂಚಿಕೊಂಡಿದ್ದಾರೆ. ಓಕೆ, ಪರ್ಸೆಂಟೇಜ್ ಗಮನಿಸಿಬಿಡೋಣ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಚಿಕ್ಕಮಗಳೂರು 38% ಬಿಜೆಪಿ, 30% ಕಾಂಗ್ರೆಸ್, 32% ಜೆಡಿಎಸ್, ಇನ್ನಿತರರು ಸೊನ್ನೆ. ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.